ಲೋಕಸಭೆಯ ಚುನಾವಣೆ ನಡೀಲಿ, ವಿಧಾನಸಭೆ ಚುನಾವಣೆ ನಡೀಲಿ, ಹಳೆ ಮೈಸೂರು ಎಲ್ಲ ಪಕ್ಷಗಳಿಗೂ ಕೂಡ ಕರ್ನಾಟಕದಲ್ಲಿ ಬಹಳ ದೊಡ್ಡ ಟಾರ್ಗೆಟ್. ಈ ಬಾರಿ ಕೂಡ ಈ ಪ್ರಾಂತ್ಯವನ್ನು ಗೆಲ್ಲುವಂತಹದ್ದು ಎಲ್ರಿಗೂ ಕೂಡ ಇರುವಂತಹ ಅತಿ ದೊಡ್ಡ ಟಾಸ್ಕ್. ಮತ್ತು ಇದೇ ಭಾಗದಲ್ಲಿ BJP ಮತ್ತು JDS ಮೈತ್ರಿ ಕೂಡ ಮಾಡ್ಕೊಂಡಿದ್ದಾವೆ. ಹೀಗಾಗಿ ಈ ಬಾರಿ ಕಾಂಗ್ರೆಸ್ ನಾಯಕರು ಹಳೆ ಮೈಸೂರು ಭಾಗವನ್ನು ತುಸು ಹೆಚ್ಚೇ ಕೇಂದ್ರೀಕರಿಸ್ತಾ ಇದ್ದಾರೆ. ಹಳೆ ಮೈಸೂರಿನಲ್ಲಿ ಕಾಂಗ್ರೆಸ್ ಯಾವ ರೀತಿಯಾದಂತಹ ರಾಜಕೀಯ ರಣತಂತ್ರ ಹೆಣೆದಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಜನ್ಮದಿನ ನಾವು ಆಚರಣೆ ಮಾಡೋಣ. ಹಳೆ ಮೈಸೂರು ಗೆಲ್ಲುವುದೇ ಕಾಂಗ್ರೆಸ್ ಟಾರ್ಗೆಟ್. ನಿನ್ನೆಯಷ್ಟೇ 14 ಲೋಕಸಭಾ ಕ್ಷೇತ್ರಗಳಲ್ಲಿ ನಾಮಪತ್ರ ಸಲ್ಲಿಕೆ ಭರಾಟೆ ಅಂತ್ಯವಾಗ್ತಿದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹಳೆ ಮೈಸೂರು ಟಾರ್ಗೆಟ್ ಮಾಡಿದ್ದಾರೆ. ಹಳೆ ಮೈಸೂರು ಜಿಲ್ಲೆಯ ಎಲ್ಲ ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವುದಕ್ಕೆ ಬೇಕಾದ ಎಲ್ಲ ನೀಲನಕ್ಷೆಯನ್ನು ರೆಡಿ ಮಾಡುತ್ತಿದ್ದಾರೆ. ಹಳೆ ಮೈಸೂರೇ ಟಾರ್ಗೆಟ್ ಯಾಕೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಳೆ ಮೈಸೂರಿನವರು, DCM DK ಶಿವಕುಮಾರ್ ಹಳೆ ಮೈಸೂರಿನವರು. ಕಾಂಗ್ರೆಸ್ಗೆ ಅತಿ ಹೆಚ್ಚು ಶಾಸಕರನ್ನು ಕೊಟ್ಟಿರೋದು ಹಳೆ ಮೈಸೂರಿನ ಜನ. ಪ್ರಮುಖವಾಗಿ ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು, ರಾಮನಗರ, ಹಾಸನ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಹಾಗೆ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಕ್ಷೇತ್ರಗಳು ಹಳೆ ಮೈಸೂರು ವ್ಯಾಪ್ತಿಗೆ ಬರುತ್ತೆ. ಹಳೆ ಮೈಸೂರು ಭಾಗದಲ್ಲಿ ಒಟ್ಟು 11 ಜಿಲ್ಲೆಗಳಲ್ಲಿ 60 ಶಾಸಕರು ಕಾಂಗ್ರೆಸ್ನವರೇ ಇದ್ದಾರೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸ್ಥಾನದ ಜೊತೆಗೆ ಒಟ್ಟು 14 ಸಚಿವರು ಹಳೆ ಮೈಸೂರು ಜಿಲ್ಲೆಯವರು. ಇಷ್ಟು ಜನ ಸಚಿವರು, ಶಾಸಕರು, ನಾಯಕರುಗಳಿದ್ರು 13 ಲೋಕಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ 8-10 ಗೆಲ್ಲಬೇಕು ಅಂತ ಹೈಕಮಾಂಡ್ ಖಡಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಅದಕ್ಕೆ ಒಕ್ಕಲಿಗ ಅಹಿಂದ ಮತಗಳ ಕ್ರೋಢೀಕರಣ ಆಗಬೇಕು ಅಂತ ಸಿದ್ದರಾಮಯ್ಯ, DKC ಟೀಂ ಪ್ರಯತ್ನ ಮಾಡುತ್ತಿದೆ. ಆಗಷ್ಟೇ ಟಾರ್ಗೆಟ್ 20 ಗುರಿ ಮುಟ್ಟಲು ಕಾಂಗ್ರೆಸ್ಗೆ ಸಾಧ್ಯ ಅನ್ನೋದು ಗೊತ್ತಾಗಿದೆ. ನಾಳೆಯಿಂದ ಕಾಂಗ್ರೆಸ್ ನಾಯಕರ ಅಬ್ಬರದ ಪ್ರಚಾರ ಶುರುವಾಗ್ತಿದೆ. ಇಲ್ಲಿವರೆಗೂ ಅಭ್ಯರ್ಥಿಗಳು, ಅಭ್ಯರ್ಥಿಗಳ ಪರ ಶಾಸಕರು, ಸಚಿವರು ಮಾತ್ರ ಪ್ರಚಾರ ಮಾಡುತ್ತಿದ್ದರು. ನಾಳೆ ಬೆಳಗ್ಗೆ 11 ಕೋಲಾರದ ಸುಪ್ರಸಿದ್ಧ ಕುರುಡುಮಲೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ, ಮುಳಬಾಗಿಲು APMC ಸರ್ಕಲ್ನಲ್ಲಿ ಕಾಂಗ್ರೆಸ್ ಬಹಿರಂಗ ಸಭೆ ನಡೆಸಿ ಕಾಂಗ್ರೆಸ್ ಕ್ಯಾಂಪೇನ್ ಶುರು ಮಾಡುತ್ತಿದೆ. ಕೋಲಾರದಲ್ಲಿ ಕಾಂಗ್ರೆಸ್ ಮನೆಯೊಂದು 3 ಬಾಗಿಲಾಗಿತ್ತು, ಈಗ ಎಲ್ಲವೂ ತಣ್ಣಗಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ KV ಗೌತಮ್ಗೆ ರಮೇಶ್ ಕುಮಾರ್ ಬಣ ಹಾಗೂ ಸಚಿವ KH ಮುನಿಯಪ್ಪ ಬಣ ಬೆಂಬಲಿಸಿದ್ದು, ಎಲ್ಲರೂ ಒಟ್ಟಿಗೆ ಫೋಟೋಗೆ ಪೋಸ್ ಕೂಡ ಕೊಟ್ಟರು. ಹಳೆ ಮೈಸೂರಲ್ಲಿ ಒಕ್ಕಲಿಗ ಮತಗಳೇ ನಿರ್ಣಾಯಕ. ಅದಕ್ಕೆ 8 ಜನ ಒಕ್ಕಲಿಗ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ. ನಿನ್ನೆ 8 ಜನ ಒಕ್ಕಲಿಗ ಅಭ್ಯರ್ಥಿಗಳನ್ನ ಒಕ್ಕಲಿಗ ಸಮುದಾಯದ ಆದಿಚುಂಚನಗಿರಿ ಮಠಕ್ಕೆ ಮುಖ್ಯಮಂತ್ರಿಗಳೇ ಕರೆತಂದಿದ್ರು. ಎಲ್ಲ ಅಭ್ಯರ್ಥಿಗಳಿಗೂ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಆಶೀರ್ವಾದನೂ ಕೊಡಿಸಿ ಬೆಂಬಲನೂ ಕೋರಿದ್ರು. ರಾಮನಗರದ ಚನ್ನಪಟ್ಟಣದಿಂದ ಕುಮಾರಸ್ವಾಮಿ ಮಂಡ್ಯ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ. ಒಂದು ಕಡೆ ಚನ್ನಪಟ್ಟಣ ಬಿಟ್ಟು ಹೋಗಿದ್ದಕ್ಕೆ ರಾಮನಗರದ BJP JDS ಮುಖಂಡರು ಸಿಟ್ಟಾಗಿದ್ದರು. ಸಿಟ್ಟನ್ನೇ ಲಾಭ ಮಾಡಿಕೊಂಡ DK ಶಿವಕುಮಾರ್ ಚನ್ನಪಟ್ಟಣ ನಗರಸಭೆಯ ಅಧ್ಯಕ್ಷರು ಸೇರಿ 10 ಪ್ರಮುಖ JDS ಮುಖಂಡರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡರು. ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ JDSನ ಪರಾಜಿತ ಅಭ್ಯರ್ಥಿ ಎನ್ ಗೋವಿಂದರಾಜು ಕಾಂಗ್ರೆಸ್ ಸೇರಿದ್ದಾರೆ. 100 ಬೆಂಬಲಿಗರ ಜೊತೆ ಬೆಂಗಳೂರಿನ KPCC ಕಚೇರಿಯಲ್ಲಿ CM ಹಾಗೂ DCM ನೇತೃತ್ವದಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಸೇರಿದ್ರು. ಮಂಡ್ಯದಲ್ಲೂ ಕಮಲದಳ ಅತೃಪ್ತರಿಗೆ DK ಶಿವಕುಮಾರ್ ಗಾಳ ಹಾಕಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡರು. JDS ರಾಜ್ಯಾಧ್ಯಕ್ಷರಾಗಿದ್ದ CM ಇಬ್ರಾಹಿಂರನ್ನ JDSನಿಂದಲೇ ಉಚ್ಚಾಟನೆ ಮಾಡಲಾಗಿತ್ತು. ಈಗ ಅದೇ CM ಇಬ್ರಾಹಿಂ ಪುತ್ರ CM ಫಯಾಜ್ಗೆ ಜಮೀರ್ ಗಾಳ ಹಾಕೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಗೆಲ್ಲಲು ಫಯಾಜ್ರನ್ನ ಜಮೀರ್ ಅಹಮದ್ ಕಾಂಗ್ರೆಸ್ಗೆ ಕರೆತಂದಿದ್ದಾರೆ. ಹಾಸನದಲ್ಲಿ ಕಾಂಗ್ರೆಸ್ ಗೆಲುವಿಗಾಗಿ ಖುದ್ದು ಫೀಲ್ಡ್ಗಿಳಿದ KPCC ಅಧ್ಯಕ್ಷ DK ಶಿವಕುಮಾರ್ CM ಸಿದ್ದರಾಮಯ್ಯ ಅರಕಲಗೂಡಿನ MT ಕೃಷ್ಣೇಗೌಡರನ್ನ ಕಾಂಗ್ರೆಸ್ಗೆ ಕರೆತಂದಿದ್ದಾರೆ. ಕಳೆದ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಸಿಟ್ಟಾಗಿದ್ದ ಕೃಷ್ಣೇಗೌಡ ಪಕ್ಷೇತರವಾಗಿ ನಿಂತು 55,000 ಓಟ್ ತೆಗೆದುಕೊಂಡಿದ್ರು ಅನ್ನೋದು ಇಲ್ಲಿ ಗಮನಾರ್ಹ. ಫಿಕ್ಸ್ ಮಾಡಿ, ಯಾವಾಗ ಫಿಕ್ಸ್ ಮಾಡ್ತೀರಾ ಹೇಳಿ, ಒಂದು ದಿನ ಟೈಮ್ ಕೊಡಿ ಅಷ್ಟೇ, ಒಂದು ದಿನನ 2 ದಿನ ಟೈಮ್ ಕೊಡಿ. ನನ್ನ ಪ್ರೋಗ್ರಾಮ್ ನೀವೇ ಫಿಕ್ಸ್ ಮಾಡಿ, ನಾನು ಬರಕ್ ರೆಡಿ ಇದ್ದೀನಿ. ನಾನು ರೆಡಿ ಯಾವಾಗ ನೀವು ಟೈಮ್, ನೀವು ಪ್ರೆಸ್ ಅವರು ಯಾವಾಗ ಫಿಕ್ಸ್ ಮಾಡ್ತೀರಾ
ಯಾವ ಇಲ್ಲ ಟಿವಿ ಇಲ್ಲಾರು ಫಿಕ್ಸ್ ಮಾಡಿ, ನಿಮ್ಗೆ ಯಾವ್ದು ಬೇಕು ಟಿವಿ ಇಲ್ಲಾರು ಫಿಕ್ಸ್ ಮಾಡಿ, ಇಲ್ಲ ಬಹಿರಂಗ ವೇದಿಕೆ ಯಾರು ಫಿಕ್ಸ್ ಮಾಡಿ, ನಾನು ರೆಡಿ ಇದ್ದೀನಿ. ಎರಡು ದಿನದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ತಾಕತ್ತಿದ್ರೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬನ್ನಿ ಅಂತ ಜಿಟಿ ದೇವೇಗೌಡ ಸವಾಲ್ ಹಾಕಿದ್ರು. ಇವತ್ತು ಅದೇ ಜಿಟಿ ದೇವೇಗೌಡರ ಸ್ವಗ್ರಾಮದಲ್ಲೇ ಯತೀಂದ್ರ ಸಿದ್ದರಾಮಯ್ಯ ಪ್ರಚಾರ ಮಾಡಿದ್ರು. ಜೊತೆಗೆ ಜಿಟಿ ದೇವೇಗೌಡರಿಗೂ ಯತೀಂದ್ರ ಸವಾಲ್ ಹಾಕಿದ್ರು. ನಮ್ ಜನಕ್ಕೆ ಗೊತ್ತಿದೆ, ಮಾಡಿದ ಎಷ್ಟು ಮಾಡ್ತೀರಿ, ಎಷ್ಟು ದಿವಸ ಮುಖ್ಯಮಂತ್ರಿ ಆಗಿರ್ತೀರಿ ನೀವು, ಎಷ್ಟು ದಿವಸ ತೆಗಿತೀರಿ, ಅವ್ರು ಇಲ್ಲಿ ರಾಜೀನಾಮೆ ಕೊಡು, ನಾನು ರಾಜೀನಾಮೆ ಕೊಡ್ ನಿಲ್ತೀನಿ. ಅವ್ರು ತೋರಿಸ್ಲಿ ಅವ್ರ ಶಕ್ತಿ ಚಾಮುಂಡೇಶ್ವರಿ ಗೆಲ್ಲಿ, ಅವರೇ ನಾನೇನು ಮಾಡಿಲ್ವಲ್ಲ, ಅವ್ರ ಅಭಿವೃದ್ಧಿ ಮಾಡೋರಲ್ಲ, ಅವ್ರಿಗೆ ಎಲ್ಲಿ ಇಂಥದ್ ಮಾಡಿದೀನಿ ಅಂತ ಹೇಳಿರಿ. ಅದನ್ನ ಪ್ರೂವ್ ಮಾಡಕ್ಕೆ ಚುನಾವಣೆ ಯಾಕೆ ಇದು ಮಾಡಬೇಕು, ಏನ್ ಕೆಲಸಗಳಾಗಿದೆ ಏನ್ ಕೆಲಸಗಳಂದ್ರೆ ಜನನ್ ಕೇಳಿದ್ರೆ ಗೊತ್ತಾಗುತ್ತೆ, ಮತ್ತೆ ಈ ಚುನಾವಣೆ ಜನ ಯಾರಿಗೆ ಒಲವು ತೋರಿಸ್ತಾರೆ ಅನ್ನೋದು ಹೇಳಿದ್ರೆ ಅದು ಗೊತ್ತಾಗುತ್ತೆ. ಹಾಗಾಗಿ ಅದಕ್ಕೇನು ರಾಜೀನಾಮೆ ಕೊಟ್ಟು ಮುಖ್ಯಮಂತ್ರಿಗಳು ಅಂತ ದೊಡ್ಡ ಜವಾಬ್ದಾರಿ ಇರೋರು ಇಡೀ ರಾಜ್ಯದಲ್ಲಿ ಅವ್ರ ನಾಯಕತ್ವ ವಹಿಸ್ಕೊಂಡು 135 ಸ್ಥಾನಗಳನ್ನ ಗೆಲ್ಸ್ಕೊಂಡಿದ್ದಾರೆ. ಹಾಗಾಗಿ ಅವ್ರು ಏನ್ ಕೆಲಸ ಮಾಡಿದ್ದಾರೆ ಅವ್ರ ರಾಜಕೀಯ ಅಂತದ್ದು ಅಂತೇಳಿ ಜನನೇ ಒಪ್ಕೊಂಡಿರ್ಬೇಕಾದ್ರೆ ಇವ್ರು ಪ್ರೂವ್ ಮಾಡೋದಕ್ಕೋಸ್ಕರ ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಷ್ಟಕ್ಕೆ ಬಿಟ್ಟಿಲ್ಲ, ಹಳೆ ಮೈಸೂರು ಭಾಗದ ಪ್ರಮುಖ ಕಾಂಗ್ರೆಸ್ ಮುಖಂಡರಿಗೆ ಪಕ್ಷದಲ್ಲಿ ಇವತ್ತು ಸ್ಥಾನಮಾನಗಳ ಉಡುಗೊರೆ ಕೊಟ್ಟರು. ನೂತನವಾಗಿ ನೇಮಕಗೊಂಡ ಕಾರ್ಯಾಧ್ಯಕ್ಷರುಗಳ ಹಾಗೂ ಪ್ರಚಾರ ಸಮಿತಿ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲೂ ಭಾಗಿಯಾಗಿ ಎಲೆಕ್ಷನ್ ಗೆಲ್ಲೋಕೆ ಗೆಲ್ಲಿಸೋಕೆ ಹುರಿದುಂಬಿಸುವ ಕೆಲಸನೂ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಹಳೆ ಮೈಸೂರು ಗೆಲ್ಲೋದಕ್ಕೆ ಕಾಂಗ್ರೆಸ್ ಒಂದು ರೀತಿಯಂತಹ ತಂತ್ರಗಾರಿಕೆಯನ್ನು ನಡೆಸ್ತಾ ಇದ್ರೆ, ಇತ್ತ ಬಿಜೆಪಿ ಕೂಡ ಈ ಭಾಗವನ್ನು ಗೆಲ್ಲಲೇಬೇಕು ಅಂತ ತನ್ನದೇ ಆದಂತಹ ರಣತಂತ್ರವನ್ನು ರೂಪಿಸ್ತಾ ಇದೆ. ಇದರ ಮೊದಲ ಭಾಗವಾಗಿ ಇವತ್ತು ಸುಮಲತಾ ಅಂಬರೀಷ್ ಬಿಜೆಪಿ ಪಾಳಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ತಮ್ಮ ಕಾರ್ಯಕರ್ತರನ್ನು ಹುರಿದುಂಬಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಲೋಕ ಅಖಾಡ ಗೆಲ್ಲಲು ಅಖಾಡಕ್ಕಿಳಿದ ಪ್ರಧಾನಿ, ಬೂತ್ ಕಾರ್ಯಕರ್ತರಿಗೆ ಸಂದೇಶ ಕೊಟ್ಟ ಮೋದಿ. ಕರ್ನಾಟಕಕ್ಕೆ ಮೇರೆ ಸಭಿ ಕಾರ್ಯಕರ್ತ ಭಾಯಿ ಬೆಹನಗೋ ಮೇರಾ ನಮಸ್ಕಾರ, ನಿಮಗೆಲ್ಲ ನನ್ನ ನಮಸ್ಕಾರಗಳು. ಆಜ್ ಮುಜೆ ಜಗದ್ಗುರು ಬಸವೇಶ್ವರ ಕಿ ಧರ್ತಿ ಕೆ ಪ್ರತಿನಿಧಿ ಐಸೆ ಆಪ್ ಸಭಿ ಬಿಜೆಪಿ ಕಾರ್ಯಕರ್ತಾ ಸೆ ಸಂವಾದ ಕರ್ನೆ ಕಾ ಅವಸರ ಮಿಲಾ ಹೈ. ಕರ್ನಾಟಕ ಕಿ ಧರ್ತಿ ನಾಡ ಪ್ರಭು ಕೆಂಪಗೌಡ ಔರ್ ಸರ್ ಎಂ ವಿಶ್ವೇಶ್ವರಯ್ಯ ಜಿ ಜೈಸಿ ಕನ್ನಡ ಭಾಷಾ ಔರ್ ಕನ್ನಡ ಸಾಹಿತ್ಯ ದೋನೋ ಭಾರತ್ ಕಿ ಲೇಖನ್ ಪರಂಪರಾ ಕಿ ಧರೋಹರ ಹೈ. ಇವತ್ತು ಬಿಜೆಪಿ ಕಾರ್ಯಕರ್ತರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹುರಿದುಂಬಿಸಿದ ಪರಿ ಇದು. ಕಾಂಗ್ರೆಸ್ನವರು ಹಳೆ ಮೈಸೂರು ಟಾರ್ಗೆಟ್ ಮಾಡಿರೋದಕ್ಕೆ ಟಕ್ಕರ್ ನೀಡಲು ಪ್ರಧಾನಿ ಮೋದಿಯವರೇ ಇವತ್ತು ಕರ್ನಾಟಕ ಬಿಜೆಪಿಯವರ ಜೊತೆ ಮಾತನಾಡಿದ್ರು. ನಾಡಪ್ರಭು ಕೆಂಪೇಗೌಡ ವಿಶ್ವೇಶ್ವರಯ್ಯನವರ ಹೆಸರು ಪ್ರಸ್ತಾಪಿಸಿ ಹಳೆ ಮೈಸೂರನ್ನೇ ಟಾರ್ಗೆಟ್ ಮಾಡಿದ್ರು. ಮೇರಾ ಬೂತ್ ಸಬ್ಸೆ ಮಜಬೂತ್ ಹೆಸರಲ್ಲಿ ಕರ್ನಾಟಕ ಬಿಜೆಪಿ ಕಾರ್ಯಕರ್ತರ ಜೊತೆ ಸಂವಾದ ಮಾಡಿ ಹುರಿದುಂಬಿಸಿದ್ರು. ಮುಜೆ ಪತಾ ಹೈ ಆಪ್ ಸಭಿ ಲೋಕಸಭಾ ಚುನಾವ್ ಕೆ ಪ್ರಚಾರ ಅಭಿಯಾನ ಮೇ ಪೂರಿ ತರಹ ಸೆ ಜುಟೆ ಹುಯೆ ಹೈ. ವೈಸೆ ತೋ ಭಾಜಪಾ ಕಾ ಕಾರ್ಯಕರ್ತ ಹರ್ ಸಮಯ ಜನ ಸೇವಾ ಕೆ ಲಿಯೆ ಸಮರ್ಪಿತ ರಹತಾ ಹೈ, ಲೇಕಿನ್ ಈ ಸಮಯ ಆಪ್ಕಾ ಫೋಕಸ್ 26 ಅಪ್ರೀಲ್ ಔರ್ 7 ಮೈ ಕೋ ಹೋನೆ ವಾಲೆ ವೋಟಿಂಗ್ ಕಿ ತಯಾರಿ ಪರ್ ಹೈ. ಬಿಜೆಪಿ ಕಾರ್ಯಕರ್ತ ಹೋನೆ ಕೆ ನಾತೆ ಮೈ ಭಿ ಆಪ್ ಸಬ್ ಸೆ ಬಾತ್ ಕರ್ನೆ ಆಪ್ಕೆ ಬೀಚ್ ಆಯಾ ಹೂಂ. ನಮೋ ಆಪ್ ಮೂಲಕ ಮೋದಿ ಸಂವಾದ ಮುಗಿತಾ ಇದ್ದಂತೆ ಬಿಜೆಪಿ ಜೊತೆ ಜೆಡಿಎಸ್ ನಾಯಕರಲ್ಲಿ ಉತ್ಸಾಹ ಇಮ್ಮಡಿಯಾಗಿತ್ತು. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ರನ್ನ ಗೆಲ್ಲಿಸಲು ಕುಮಾರಸ್ವಾಮಿ, ಸಿಪಿ ಯೋಗೇಶ್ವರ್, ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಮನೆಯಲ್ಲಿ ಸಭೆ ನಡೆಸಿದ್ರು. ಏನ್ ಸ್ಪೆಷಲ್ ಸ್ಟ್ರಾಟಜಿ ಏನ್ ಮಾಡಬೇಕಾಗಿ ಹೇಳಿದ್ರಲ್ಲ, ಹೇಳಿದ್ರಲ್ಲ ಯೋಗೇಶ್ ಅವರು ಮುಂದಿರುತ್ತವರು ಡಿ ಕೆ ನೋಟು ಡಾಕ್ಟರ್ಗೆ ಓಟು, ಇದೇ ಸ್ಟ್ರಾಟಜಿ ಈಗ ನಮಗೆ. ಆದ್ರೆ ನೈತಿಕವಾದಂತಹ ಒಂದು ಶಕ್ತಿಯನ್ನು ಇಟ್ಕೊಂಡಿದ್ದೇವೆ. ಪ್ರತಿಯೊಂದು ಮನೆ ಪ್ರತಿಯೊಂದು ಮನದಲ್ಲೂ ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂತ ಅವ್ರ ಬಗ್ಗೆ ಭಾವನೆ, ಅದೇ ನಮಗೆ ದೊಡ್ಡ ಶಕ್ತಿ. ಡಾಕ್ಟರ್ ಮಂಜುನಾಥ್ ಅಂತ ಅಪರೂಪದ ವ್ಯಕ್ತಿ, ನಮ್ಮ ಹೆಮ್ಮೆಯ ಬೆಂಗಳೂರು ಗ್ರಾಮಾಂತರದ ಲೋಕಸಭಾ ಸದಸ್ಯರಾಗಬೇಕು, ಅದಕ್ಕೆ ನಾವೆಲ್ಲರೂ ಸಮಯವನ್ನು ಕೊಟ್ಟು ಕೆಲಸ ಮಾಡೋಣಂತಂದು. ಡಿ ಕೆ ಸಿ ನೋಟು, ಡಾಕ್ಟರ್ಗೆ ಓಟು, ಏನಿಲ್ಲ ಡಿ ಕೆ ಸಿ ನೋಟು ಡಾಕ್ಟರ್ಗೆ ಓಟು, ನಾವು ಮ್ಯಾಚ್ ಮಾಡೋಕ್ಕಾಗತ್ತೆ ಅಂದ ಅವ್ರ ಜೊತೆ. ಅಪ್ಪ ಎಷ್ಟು ಮೀಟಿಂಗ್ ಮಾಡಿದ್ರು ಅಷ್ಟೇ, ಏನ್ ಮಾಡೋಕ್ಕಾಗತ್ತೆ ನೋಡಿ. ನಿನ್ನೆ ದಿವಸ ಕೌನ್ಸಿಲರ್ಗಳು ತಗೊಂಡ್ರು, ಅದು ಎಷ್ಟೆಷ್ಟೋ ಕೊಟ್ರು ಅಂತ ಹೇಳ್ತಾರೆ. ವಾಸ್ತವನು ಹಂಗೆ ಇದೆ, ಅವ್ರಿಗೆ ಡೆಸ್ಪರೇಟ್ ಆಗ್ಬಿಟ್ಟಿದೆ. ಡಾಕ್ಟರ್ನ ಏನ್ ಮಾಡಿದ್ರು ಸೋಲ್ಸೋಕ್ಕಾಗಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ.
ಹಂಗಾಗಿ ಏನಾರು ಬೇರೆ ವಾಮಮಾರ್ಗಗಳು ನಡೀತಾ ಇದಾರೆ ಅಷ್ಟೇ. ಮಂಡ್ಯ ಸಂಸದೆ ಸುಮಲತಾ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಸುಮಲತಾ ಜೊತೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ದೊಡ್ಡ ಗಣೇಶ್ ಸೇರಿದಂತೆ ಅನೇಕರು ಬಿಜೆಪಿಗೆ ಸೇರ್ಪಡೆಯಾದರು. ಸುಮಲತಾ ಬಿಜೆಪಿ ಸೇರ್ಪಡೆಯಾಗಿದ್ದಕ್ಕೆ ಮುಕ್ತ ಕಂಠದಿಂದ ಎಲ್ಲ ಬಿಜೆಪಿ ನಾಯಕರು ಸ್ವಾಗತಿಸಿದರು. ಮಂಡ್ಯದಲ್ಲಿ ಬಂಡಾಯ ಏಳದ ಸುಮಲತರಿಗೆ ಬಿಜೆಪಿಯಲ್ಲಿ ಭವಿಷ್ಯ ಇದೆ ಅಂತ ಹಾಡಿ ಹೊಗಳಿದ್ರು. ಭಾರತೀಯ ಜನತಾ ಪಕ್ಷವು ನನಗೆ ಬಾಹ್ಯ ಬೆಂಬಲವನ್ನು ಕೊಟ್ಟು ಸಾಕಷ್ಟು ಶಕ್ತಿಯನ್ನು ಅವತ್ತಿನ ದಿನ ನಾನು ತುಂಬಿದೆ. ಯಾಕೆಂದ್ರೆ ಅದೇ ನನಗೆ ಒಂದು ಸ್ಫೂರ್ತಿ, ಒಂದು ಮಾರ್ಗದರ್ಶನವಾಗಿದೆ. ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಇವೆಲ್ಲ ಈ 5 ವರ್ಷಗಳು ಹಂತಂತವಾಗಿ ನಾನು ನೋಡ್ಕೊಂಡು ಬಂದಾಗ ಭಾರತೀಯ ಜನತಾ ಪಕ್ಷ ಸೇರುವುದೇ ಉತ್ತಮ ಒಂದು ನನ್ನ ಆಯ್ಕೆ ಆಗಿರುತ್ತೆ ಅಂತ ನನಗೆ ಅನಿಸಿತ್ತು. ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ಶ್ರೀಮತಿ ಸುಮಲತಾ ಅಂಬರೀಷ್ ಅವರು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿದ್ದಾರೆ. ಅವರಿಗೆ ನಾನು ರಾಜ್ಯದ ಅಧ್ಯಕ್ಷರಾಗಿ ಹೃತ್ಪೂರ್ವಕವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಹುತೇಕ ಜನ ಅವರ ಸ್ಟೇಟ್ಮೆಂಟ್ ಕಾರಣಕ್ಕೂ ಅವ್ರನ್ನ ಗೆಲ್ಲಿಸಿದ್ದಾರೆ. ಎಲ್ಲೂ ಬ್ಯಾಲೆನ್ಸ್ ಕಳ್ಕೊಳ್ಳದೆ ತೂಕವಾಗಿ ಮಾತಾಡ್ತಾ ಅವ್ರ ವಿರುದ್ಧ ಟೀಕೆ ಮಾಡಿದಾಗಲೂ ಕೂಡ ಆ ಟೀಕೆಗೆ ತನ್ನದೇ ದಾಟಿಯಲ್ಲಿ ಉತ್ತರಿಸುತ್ತಾ ತನ್ನದೇ ಆದಂಥ ಒಂದು ವ್ಯಕ್ತಿತ್ವವನ್ನು ಅವ್ರು ಬೆಳೆಸ್ಕೊಂಡಿದ್ದಾರೆ. ಆ ಥರದ ವ್ಯಕ್ತಿತ್ವ ಇರತಕ್ಕಂಥವ್ರು ರಾಜಕೀಯ ಕ್ಷೇತ್ರಕ್ಕೆ ಬರೋದು ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಿರೋದು ಆ ಭಾಗದಲ್ಲಿ ನಮ್ಮ ಪಕ್ಷವನ್ನು ಬಲಗೊಳಿಸುವ ನಮ್ಮ ಕಾರ್ಯಕ್ಕೆ ಇನ್ನಷ್ಟು ಶಕ್ತಿ ಬರುತ್ತೆ. ಒಂದು ಕಡೆ ಸುಮಲತಾ ಬಿಜೆಪಿ ಸೇರ್ಪಡೆಯಾಗಿ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಘೋಷಿಸಿದ್ದಾರೆ. ಆದರೆ ಮಂಡ್ಯದಲ್ಲಿ ಎಲ್ಲವೂ ತಣ್ಣಗಾಗಿಲ್ಲ. ಒಂದು ವಾರದ ಹಿಂದೆ ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ಮಂಡ್ಯದಲ್ಲಿ ಕಮಲದಳ ಮೈತ್ರಿ ಮುಖಂಡರ ಸಭೆ ಮಾಡಿದ್ರು. ಆದ್ರಿವತ್ತು ಮಂಡ್ಯ ಬಿಜೆಪಿ ಮುಖಂಡರು ವಿಜಯೇಂದ್ರಗೆ ಜೆಡಿಎಸ್ ವಿರುದ್ಧ ದೂರು ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಮಂಡ್ಯದಲ್ಲಿ ಜೆಡಿಎಸ್ನವರು ನಮ್ಮನ್ನ ಪರಿಗಣಿಸ್ತಿಲ್ಲ, ಯಾವುದೇ ಸಭೆಗಳಿಗೂ ಬಿಜೆಪಿಯವರನ್ನ ಕರೀತಿಲ್ಲ, ಬಿಜೆಪಿ ಮುಖಂಡರನ್ನ ಬಿಟ್ಟು ಕಾರ್ಯಕ್ರಮ ನಡೆಸುತ್ತಿದ್ದಾರೆ. ಜೆಡಿಎಸ್ ಮುಖಂಡರದ್ದು ಏಕಪಕ್ಷೀಯ ನಿರ್ಧಾರ ಆಗಿದೆ. ಜೆಡಿಎಸ್ನವರಿಗೆ ಬುದ್ಧಿ ಹೇಳದಿದ್ರೆ ಸಮಸ್ಯೆ ಉಲ್ಬಣ ಆಗುತ್ತೆ ಅಂತ ದೂರು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪರ ಎಸ್ಟಿ ಸೋಮಶೇಖರ್ ಸಭೆ ಮಾಡುತ್ತಿದ್ದಾರೆ. ಶೋಭಾ ಕರಂದ್ಲಾಜೆ ಅವರನ್ನ ಬಿಟ್ಟು ಕಾಂಗ್ರೆಸ್ನ ಪ್ರೊಫೆಸರ್ ಎಂ ವಿ ರಾಜೀವ್ ಗೌಡ ಗೆಲುವಿಗಾಗಿ ಬಿಜೆಪಿ ಶಾಸಕ ಸೋಮಶೇಖರ್ ಮತಬೇಟೆ ಆಡ್ತಿದ್ದಾರೆ. ನನ್ನನ್ನ ಬಿಜೆಪಿಯವರು ಕರೆದಿಲ್ಲ ಅನ್ನೋದು ಸೋಮಶೇಖರ್ ವಾದವಾದ್ರೆ ವಿನಾಶಕಾಲೇ ವಿಪರೀತ ಬುದ್ಧಿ ಅನ್ನೋ ಹಾಗಾಗಿದೆ. ಪಕ್ಷದಿಂದ ಗ್ಯಾರಂಟಿ ಶಿಸ್ತು ಕ್ರಮ ಆಗುತ್ತೆ ಅಂತ ಎಚ್ಚರಿಕೆ ಕೊಟ್ಟರು ಬಿ ವೈ ವಿಜಯೇಂದ್ರ. ಲೋಕಸಭಾ ಅಭ್ಯರ್ಥಿ ಘೋಷಣೆಯಾಗಿದೆ. 7-8 ಸಾರಿ ನನ್ನ ಕ್ಷೇತ್ರಕ್ಕೆ ಬಂದಿದ್ದಾರೆ. ನನ್ನನ್ನ ಬಂದು ಅಪ್ರೋಚ್ ಮಾಡೋದಾಗಲಿ ಸಪೋರ್ಟ್ ಮಾಡಿ ಅಂತಕ್ಕಂಥದ್ದಾಗಲಿ ಇದುವರೆಗೂ ಕೇಳಲಿಲ್ಲ. ಕೇಳಿದ ಮೇಲೆ ನಾನೇನು ಮಾಡಬೇಕು? ಕಾನ್ಸ್ಟಿಟ್ಯೂಯನ್ಸಿಗೆ ಯಾರು ಸಹಾಯ ಮಾಡ್ತಾರೋ ಅವ್ರು ನೀವು ಸಂಪೂರ್ಣ ಸಹಕಾರ ಕೊಡಿ ಅಂತ ಕೇಳಿದ್ದೀನಿ. ವಿನಾಶಕಾಲೇ ವಿಪರೀತ ಬುದ್ಧಿ, ಇದ್ರ ಬಗ್ಗೆ ಬರೋದಿಂದಲೇ ನೋಡ್ತೀರಿ. ಅವರ ರಾಜಕೀಯ ಜೀವನದಲ್ಲಿ ಅತಿ ದೊಡ್ಡ ತಪ್ಪನ್ನು ಮಾಡಿದ್ದಾರೆ, ಅದನ್ನು ಅವರು ಅನುಭವಿಸ್ತಾರೆ, ಇಷ್ಟು ಮಾತ್ರ ಹೇಳ್ತಾರೆ. ಇನ್ನು ರಾಯಚೂರು ಬಿಜೆಪಿಯಲ್ಲೂ ಬಂಡಾಯ ಶಮನವಾಗಿಲ್ಲ. ಹಾಲಿ ಸಂಸದ ಅಮರೇಶ್ವರ್ ನಾಯಕ್ ವಿರುದ್ಧ ಬಿವಿ ನಾಯಕ್ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ರು. ಅಂಬೇಡ್ಕರ್ ವೃತ್ತದಲ್ಲಿ ಬ್ಯಾನರ್ ಹಿಡಿದು ಗೋ ಬ್ಯಾಕ್ ಅಮರೇಶ್ವರ್ ನಾಯಕ ಅಂತ ಘೋಷಣೆ ಕೂಗಿದ್ರು. ಕಾಣೆಯಾದ ಅಮರೇಶ್ವರ ನಾಯಕಗೆ ಧಿಕ್ಕಾರ ಅಂತ ಘೋಷಣೆ ಮೊಳಗಿಸಿದ್ರು. ಶಿವಮೊಗ್ಗದ ಪ್ರಮುಖ ಕಾಂಗ್ರೆಸ್ ಮುಖಂಡರು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಐಡಿಯಲ್ ಗೋಪಿ, ಕಾಂಗ್ರೆಸ್ ಐಟಿ ಸೆಲ್ ಅಧ್ಯಕ್ಷರಾಗಿದ್ದ ಮೋಹನ್ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿ ಬಿಜೆಪಿ ಸೇರಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಗ್ಯಾರಂಟಿಗಳನ್ನು ಕೊಟ್ಟು ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಗೆದ್ದು ಸರ್ಕಾರವನ್ನು ಕಾಂಗ್ರೆಸ್ ರಚನೆ ಮಾಡಿದೆ. ಈಗ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಗ್ಯಾರಂಟಿಗಳ ಮೂಲಕವಾಗಿ ಆ ಗ್ಯಾರಂಟಿಗಳಿಗೆ ಹೊಸ ರೂಪುರೇಷೆಯನ್ನು ಕೊಟ್ಟು ಇಡೀ ದೇಶವನ್ನು ಗೆಲ್ಲಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿದೆ ಕಾಂಗ್ರೆಸ್. ಕಾಂಗ್ರೆಸ್ ಘೋಷಿಸಿರುವಂತಹ ನ್ಯಾಯಪತ್ರ ಹೆಸರಿನ ಪ್ರಣಾಳಿಕೆಯಲ್ಲಿ ಏನೆಲ್ಲ ಪ್ರಮುಖ ಅಂಶಗಳು ಇದ್ದಾವೆ, ಯಾವೆಲ್ಲ ಹೊಸ ಗ್ಯಾರಂಟಿಗಳನ್ನು ಸೇರ್ಪಡೆ ಮಾಡಿಕೊಂಡಿದೆ ಕಾಂಗ್ರೆಸ್ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಲೋಕಸಭೆ ಚುನಾವಣೆಗಾಗಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆ ರಿಲೀಸ್ ಮಾಡಿದೆ. 5 ನ್ಯಾಯಗಳ ಹೆಸರಿನಲ್ಲಿ 25 ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಘೋಷಿಸಿದೆ. ದೇಶದ ಜನರ ಕಲ್ಯಾಣಕ್ಕಾಗಿ ಈ ಗ್ಯಾರಂಟಿಗಳು ಎಂದು ಕಾಂಗ್ರೆಸ್ ಪ್ರತಿಪಾದಿಸಿದೆ.
ಕೇಂದ್ರದ ಮಾಜಿ ಹಣಕಾಸು ಸಚಿವ ಪಿ ಚಿದಂಬರಂ ನೇತೃತ್ವದ ಸಮಿತಿ ಪ್ರಣಾಳಿಕೆ ಸಿದ್ಧಪಡಿಸಿದೆ. ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ನ್ಯಾಯಪತ್ರ ಹೆಸರಿನ 48 ಪುಟಗಳ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ. ದೇಶದ ಎಲ್ಲಾ ಭಾಗದ ಎಲ್ಲಾ ವರ್ಗದ ಕಲ್ಯಾಣಕ್ಕಾಗಿ ಯುವ ನ್ಯಾಯ, ಮಹಿಳಾ ನ್ಯಾಯ, ರೈತ ನ್ಯಾಯ, ಶ್ರಮಿಕ ನ್ಯಾಯ ಮತ್ತು ಸಮಾನತೆ ನ್ಯಾಯ ಎಂಬ ಧ್ಯೇಯವಾಕ್ಯದಡಿ ಕಾಂಗ್ರೆಸ್ ಪ್ರಣಾಳಿಕೆ ಸಿದ್ಧವಾಗಿದೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಂತೆಯೇ ದೇಶವ್ಯಾಪಿ ಜಾತಿ ಸರ್ವೆ ಮಾಡುವ ಭರವಸೆ ನೀಡಿದೆ ಕಾಂಗ್ರೆಸ್. ಸಾಮಾಜಿಕ, ಆರ್ಥಿಕ ಮತ್ತು ಜಾತಿಗಣತಿಯ ಸರ್ವೆ ಇದಾಗಿರುತ್ತದೆ. ದೇಶದಲ್ಲಿನ ಜಾತಿ ಉಪಜಾತಿಗಳ ಸಂಖ್ಯೆ ತಿಳಿಯಲು ಸರ್ವೆ ಅಗತ್ಯ ಎಂಬುದು ಕಾಂಗ್ರೆಸ್ ವಾದ. ದೇಶದ ಎಸ್ಸಿ, ಎಸ್ಟಿ ಮತ್ತು ಒಬಿಸಿ ಸಮುದಾಯಕ್ಕೆ ಮೀಸಲಾಗಿರುವ ಶೇಕಡ 50% ಮೀಸಲಾತಿಯನ್ನು ಇನ್ನಷ್ಟು ಹೆಚ್ಚಿಸುವ ಭರವಸೆ ನೀಡಿದೆ ಕಾಂಗ್ರೆಸ್. ಶೇಕಡ 50% ಮೀಸಲಾತಿ ಮಿತಿಯನ್ನು ಸಂವಿಧಾನ ತಿದ್ದುಪಡಿ ಮೂಲಕ ಏರಿಸುವ ಭರವಸೆ ನೀಡಿದೆ. ರಾಜ್ಯದಲ್ಲಿ ಶುರುವಾಗಿದ್ದ ಹಿಜಾಬ್ ವಿವಾದದ ಬೆನ್ನಲ್ಲೇ ಡ್ರೆಸ್ ಕೋಡ್ ಪ್ರಸ್ತಾಪ ಮಾಡಿದೆ ಕಾಂಗ್ರೆಸ್. ಅಲ್ಪಸಂಖ್ಯಾತ ಸಮುದಾಯದ ವಸ್ತ್ರ, ಆಹಾರ, ಭಾಷೆ, ವೈಯಕ್ತಿಕ ಕಾನೂನುಗಳ ರಕ್ಷಣೆ ಮಾಡುವ ಭರವಸೆ ನೀಡಿದೆ. ಇದಕ್ಕಾಗಿ ಸಮುದಾಯಗಳ ಸಲಹೆ ಪಡೆದು ಜಾರಿ ಮಾಡುತ್ತೇವೆ ಎಂದಿದೆ. ದೇಶದ ಮಹಿಳೆಯರ ರಕ್ಷಣೆ, ಕಲ್ಯಾಣ, ಅಭಿವೃದ್ಧಿಗಾಗಿ ಮಹಾಲಕ್ಷ್ಮಿ ಯೋಜನೆ ಘೋಷಿಸಿದೆ ಕಾಂಗ್ರೆಸ್. ಮಹಿಳೆಯರಿಗೆ ಶೇಕಡ 50% ಉದ್ಯೋಗ ಮೀಸಲಾತಿ, 2025 ಕೇಂದ್ರ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ಭರವಸೆ ನೀಡಿದೆ. ಕುಟುಂಬದ ಹಿರಿಯ ಮಹಿಳೆಗೆ ವಾರ್ಷಿಕ 1,00,000 ಹಣವನ್ನು ಷರತ್ತುರಹಿತವಾಗಿ ವರ್ಗಾವಣೆ ಮಾಡುವ ಘೋಷಣೆ ಮಾಡಿದೆ. ದೇಶದ ಯುವಕರಿಗೂ ಕಾಂಗ್ರೆಸ್ ಆಫರ್ ನೀಡಿದೆ. ಉದ್ಯೋಗದ ಭರವಸೆ ಬರೀ ಉದ್ಯೋಗ ಅಲ್ಲ, 1,00,000 ವೇತನದ ಉದ್ಯೋಗ ಭರವಸೆ ನೀಡಿದೆ. ಪದವೀಧರರಿಗೆ ವಾರ್ಷಿಕ 1,00,000 ಅಪ್ರೆಂಟಿಶಿಪ್, ಸರ್ಕಾರಿ ಪರೀಕ್ಷೆ, ಸರ್ಕಾರಿ ಹುದ್ದೆಗಳ ಅರ್ಜಿ ಶುಲ್ಕ ರದ್ದು ಮಾಡುವ ಭರವಸೆ ನೀಡಿದೆ. ದೇಶದ ಹಿರಿಯ ನಾಗರಿಕರಿಗೆ ಮಾಸಿಕ 1,000 ಪಿಂಚಣಿ ಭರವಸೆ ನೀಡಲಾಗಿದೆ. ವಿಧವೆಯರು, ವಿಕಲಚೇತನರಿಗೂ 1,000 ಪಿಂಚಣಿ ಭಾಗ್ಯ ಘೋಷಿಸಿದೆ ಕಾಂಗ್ರೆಸ್. ದೇಶದ ಬೆನ್ನೆಲುಬು ಅನ್ನದಾತರ ಕಲ್ಯಾಣಕ್ಕಾಗಿ ಭರವಸೆಗಳ ಸುರಿಮಳೆಯನ್ನೇ ಸುರಿಸಿದೆ ಕಾಂಗ್ರೆಸ್. ರೈತರ ಸಾಲ ಮನ್ನಾ ಜೊತೆಗೆ ಹೊಸ ಸಾಲದ ಖಾತ್ರಿ ನೀಡಿದೆ. ಎಂಎಸ್ ಸ್ವಾಮಿನಾಥನ್ ಆಯೋಗದ ವರದಿ ಅನುಷ್ಠಾನ ಮಾಡಿ ಕನಿಷ್ಠ ಬೆಂಬಲ ಬೆಲೆ ಕಾನೂನು ಖಾತ್ರಿ ಮಾಡುವುದಾಗಿ ಹೇಳಿದೆ. ಕೃಷಿ ಉತ್ಪನ್ನಗಳ ಮೇಲಿನ ಜಿಎಸ್ಟಿ ರದ್ದು, ನರೇಗಾ ಯೋಜನೆಯಡಿ ರೈತರಿಗೆ ನಿತ್ಯ 400 ವೇತನ ನೀಡುವುದಾಗಿ ಹೇಳಿದೆ. ಆರೋಗ್ಯ ಸೇವೆ ಎಲ್ಲರಿಗೂ ಸಿಗಬೇಕೆಂಬ ಕಾರಣಕ್ಕಾಗಿ ಯಾವುದೇ ಕಂತು ಕಟ್ಟದೆ 25,00,000 ಆರೋಗ್ಯ ವಿಮೆ ನೀಡುವ ಘೋಷಣೆ ಮಾಡಿದೆ. ಗ್ರಾಮೀಣ ಭಾಗದ ವೈದ್ಯರಿಗೆ ವಿಶೇಷ ನೆರವು, ಸಾರ್ವಜನಿಕ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತ ಸೇವೆ ಸಿಗಲಿದೆ. ಬಿಜೆಪಿ ಸರ್ಕಾರದ ಜಿಎಸ್ಟಿಗೆ ಹೊಸ ಸ್ವರೂಪ ನೀಡುವುದಾಗಿ ಕಾಂಗ್ರೆಸ್ ಹೇಳಿದೆ. ಜಿಎಸ್ಟಿ 2.0 ಮೂಲಕ ಗ್ರಾಹಕ ಸ್ನೇಹಿ ನಿಯಮ ಜಾರಿ ಮಾಡುತ್ತೇವೆ. ವಿಶ್ವದಾದ್ಯಂತ ಒಪ್ಪುವ ಏಕ ಜಿಎಸ್ಟಿ ನೀತಿ ಜಾರಿಯಾಗಲಿದೆ ಎಂದಿದೆ. ಉಳಿದಂತೆ ಇವಿಎಂಗಳ ಪಾರದರ್ಶಕತೆಗಾಗಿ ಚುನಾವಣಾ ನೀತಿಗೆ ತಿದ್ದುಪಡಿ, ಚೀನಾ ಗಡಿಯಲ್ಲಿ ಶಾಂತಿ ಸ್ಥಾಪನೆ ಮಾಡಿ ಯಥಾಸ್ಥಿತಿ ಕಾಯ್ದುಕೊಳ್ಳುವುದು, ಮುಂದಿನ 10 ಜಿಡಿಪಿ ದರ ದುಪ್ಪಟ್ಟು ಮಾಡುವುದು, ಪುದುಚೇರಿಗೆ ಪೂರ್ಣ ರಾಜ್ಯದ ಸ್ಥಾನಮಾನ, ಸೇನಾ ನೇಮಕಾತಿಯ ಅಗ್ನಿಪತ್ತಿ ಯೋಜನೆ ರದ್ದು, ಮಾಲ್ದೀವ್ಸ್ನೊಂದಿಗೆ ಬಾಂಧವ್ಯ ವೃದ್ಧಿ ಹಾಗೂ ತೃತೀಯ ಲಿಂಗಿಗಳನ್ನು ಗುರುತಿಸಲು ಪ್ರತ್ಯೇಕ ನಿಯಮ ಮಾಡುವ ಭರವಸೆ ನೀಡಿದೆ ಕಾಂಗ್ರೆಸ್. ಘೋಷಣಾ ಪತ್ರ ದೇಶಕ್ಕೆ ರಾಜನೀತಿ ಇತಿಹಾಸ ನ್ಯಾಯಕ್ಕೆ ದಸ್ತಾವೇಜ್ ಕೆ ರೂಪ ಮೇ ಯಾದ ಕಿಯಾ ಜಾಯೇಗಾ. ರಾಹುಲ್ ಜಿ ಕೆ ನೇತೃತ್ವ ಮೇ ಚಲಿ ಭಾರತ್ ಜೋಡೋ ನ್ಯಾಯ ಯಾತ್ರಾ ಮೇ 5 ಪಿಲ್ಲರ್ಸ್ ಪರ್ ಧ್ಯಾನ ಕೇಂದ್ರಿತ ಕಿಯಾ ಗಯಾ ಥಾ. ಜಹಾಂ ಕಹೀ ಭಿ ಹಮ್ ಗಯೆ ಇನ್ ನ್ಯಾಯ ಕಿ ಬಾತ್ ಹಮನೆ ಕರಿ ಥಿ. ಇನ್ 5 ಪಿಲ್ಲರ್ಸ್ ಮೇ ಸೆ 25 ಗ್ಯಾರಂಟಿ ನಿಕಲ್ತೆ ಹೇ. 25 ಗ್ಯಾರಂಟಿ ನೇ ಕಿಸಿ ನಾ ಕಿಸಿ ಕೋ ಲಾಭ ಮಿಲ್ನೆ ಕಾ ಇಸ್ಕೆ ಅಂತರ್ಗತ್ ಯಹಾಂ ಪರ್ ಹಮಾರೆ ಮ್ಯಾನಿಫೆಸ್ಟೋ ಮೇ ಭಿ ಹೇ. ಈ ಮಧ್ಯೆ ಹಿಮಾಚಲ ಪ್ರದೇಶ ರಾಜ್ಯಸಭೆ ಚುನಾವಣೆಯಿಂದ ಕಾಂಗ್ರೆಸ್ ಪಾಠ ಕಲ್ತಂತಿದೆ. ಈ ಹಿನ್ನೆಲೆಯಲ್ಲಿ ಪಕ್ಷಾಂತರ ಮಾಡೋ ರಾಜಕಾರಣಿಗಳಿಗೂ ಲಗಾಮು ಹಾಕೋ ಕಾನೂನು ಜಾರಿಯ ಭರವಸೆ ನೀಡಿದೆ. ಜನಪ್ರತಿನಿಧಿಗಳು ಪಕ್ಷಾಂತರ ಮಾಡಿದ್ರೆ ಅನರ್ಹತೆ ಮಾಡೋ ಕಾನೂನು ಜಾರಿಯ ಘೋಷಣೆ ಮಾಡಿದೆ. ಪೊಲಿಟಿಕಲ್ ಪಾರ್ಟೀಸ್ ಎಸ್ಪೆಷಲಿ ಡಿಫೆಕ್ಟರ್ಸ್ ಹ್ಯಾವ್ ಎಕ್ಸ್ಪೋಸ್ಡ್ ದಿ ಲಿಮಿಟೇಷನ್ಸ್ ಆಫ್ ದಿ 10th ಶೆಡ್ಯೂಲ್. ಸೊ 10th ಶೆಡ್ಯೂಲ್ ಹ್ಯಾಸ್ ಟು ಬಿ ಅಮೆಂಡೆಡ್. ಆ ಪೊಸಿಷನ್ ಇಸ್ that moment a defection takes place he should be instantly disqualified. ಹೀಗೆ ಪ್ರಣಾಳಿಕೆ ಘೋಷಣೆ ಮಾಡಿದ ಕಾಂಗ್ರೆಸ್ ನಾಯಕರು ಪ್ರಧಾನಿ ಅಭ್ಯರ್ಥಿ ಬಗ್ಗೆ ಮಾತ್ರ ಈಗಲೂ ಸಸ್ಪೆನ್ಸ್ ಕಾಯ್ದುಕೊಂಡಿದೆ. ಇಂಡಿಯಾ ಗಠಬಂಧನ್ ಮೇ ಡಿಸಿಷನ್ ಲಿಯಾ ಗಯಾ ಹೈ ಕಿ ಹಮ್ ಮಿಲ್ಕರ್ ಏಕ್ ಸಾಥ್ ಐಡಿಯೋಲಾಜಿಕಲ್ ಚುನಾವ್ ಲಡ್ ರಹೆ ಹೈ. ಚುನಾವ್ ಜೀತನೆ ಕೆ ಬಾದ್ ಲೀಡರ್ ಕೌನ್ ಹೋಗಾ, ಪ್ರೈಮ್ ಮಿನಿಸ್ಟರ್ ಕೌನ್ ಹೋಗಾ, ವೋ ಪೂರಾ ಕಾ ಪೂರಾ ಜೋ ಕೋಲಿಷನ್ ಹೈ ವೋ ಮಿಲ್ಕರ್ ಡಿಸೈಡ್ ಕರೆಗಾ. ಕಾಂಗ್ರೆಸ್ ಪ್ರಣಾಳಿಕೆ ಬೆನ್ನಲ್ಲೇ ಪ್ರಧಾನಿ ಮೋದಿ ರಾಜಸ್ಥಾನದಲ್ಲಿ ಕಿಚಾಯಿಸಿದ್ರು. ಭಾಜಪಾ ಜೊ ಕಹತಿ ಹೈ ವೋ ಜರೂರ್ ಕರ್ತಿ ಹೈ. ದೂಸರಿ ಪಾರ್ಟಿಯೋ ಕಿ ತರ ಭಾಜಪಾ ಕೇವಲ ಘೋಷಣಾ ಪತ್ರ ನಹಿ ಜಾರಿ ಕರ್ತಿ, ಹಮ್ ತೋ ಸಂಕಲ್ಪ ಪತ್ರ ಲೇಕರ್ ಕೆ ಆತೆ ಹೈ.
2019 में हमने जो संकल्प पत्र जारी किया था उसके ज्यादातर संकल्प पूरे हो चुके। मोदी ने आपको जो वादा किया था वो वादा पूरा करने के लिए एड़ी चोटी का जोर लगा दिया है। तीन तलाक पर कानून हमारी मुस्लिम बहनों की मदद कर रहा है और मेरी मुसलमान माताएं बहनें समझे, ये तीन तलाक आपके जीवन पर तो खतरा था ही था, मेरी मुस्लिम बेटियों के सर पे तलवार लटकती रहती थी। मोदी ने आपकी रक्षा तो की है, लेकिन मोदी ने हर मुस्लिम परिवार की भी रक्षा की है। ಈ ಮಧ್ಯೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿನ ಜಲ ನಿರ್ವಹಣೆ ಅಂಶಗಳಿರೋ ಪೇಜ್ನಲ್ಲಿ ಅಮೆರಿಕಾದ ನದಿಯ ಇಮೇಜ್ ಅನ್ನ ಬಳಸಿರೋದನ್ನ ಟೀಕಿಸಿದೆ ಬಿಜೆಪಿ. ಎನ್ವೈರನ್ಮೆಂಟಲ್ ಕ್ಲೀನಿನೆಸ್ ಕೆ ಉಪರ್ ಯೇ ಫೋಟೋ ಹೈ ಔರ್ ಯೇ ಜಾನ್ತೆ ಕಹಾನ್ ಕಿ ಹೈ ದ ಮೋಸ್ಟ್ ಫೇವರ್ಡ್ ಅಂಡ್ ಸಾರ್ಟ್ ಆಫ್ ಡೆಸ್ಟಿನೇಷನ್ ಆಫ್ ಚಿರ್ ಯುವಾ ಆಫ್ ಇಂಡಿಯನ್ ಪಾಲಿಟಿಕ್ಸ್ ರಾಹುಲ್ ಗಾಂಧಿ ಜೀ ಕಾ ಥೈಲ್ಯಾಂಡ್ ಕೆ ಯಕ್ಷ ಪ್ರಶ್ನ ಹೋ ಗಯಾ ಹೈ ಯೇ ಫೋಟೋ ಕೌನ್ ಭೇಜ್ ರಹಾ ಹೈ ವಿದೇಶ್ ಸೆ. ಈ ಎಲ್ಲ ಟೀಕೆ ಟಿಪ್ಪಣಿಗಳ ಮಧ್ಯೆಯೇ ನಾಳೆ ರಾಜಸ್ಥಾನದ ಜೈಪುರ ಮತ್ತು ಹೈದರಾಬಾದ್ಗಳಲ್ಲಿ ಅಧಿಕೃತವಾಗಿ ರಿಲೀಸ್ ಆಗ್ತಿದೆ ಕಾಂಗ್ರೆಸ್ ಪ್ರಣಾಳಿಕೆ. ಖರ್ಗೆ, ಸೋನಿಯಾ, ಪ್ರಿಯಾಂಕಾ ಜೈಪುರದಲ್ಲಿ, ರಾಹುಲ್ ಗಾಂಧಿ ಹೈದರಾಬಾದ್ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.